ನಾನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರೀದ ಆದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ. ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24 ಸಾಲಿನಲ್ಲಿ ಸರ್ಕಾರಿ ಕೋಟದ BEd ಸೀಟು ಬೇಕು ಅಂತ ಅಪ್ಲಿಕೇಶನ್ ಹಾಕಿದಂಥ, ಅಂದರೆ ಗೌರ್ಮೆಂಟ್ ಸೀಟ್ ಬೇಕಂತ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ ಇಲಾಖೆ ಕಡೆಯಿಂದ 4th ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ನಿನ್ನೆ ಪ್ರಕಟ ಆಗಿತ್ತು February 6 ಇದೀಗ ವಿದ್ಯಾರ್ಥಿಗಳು ಆಗಿದ್ರೆ 4 ರೌಂಡ್ಗಳು ಕಂಪ್ಲೀಟ್ ಆಗಿದೆ, ಅವ್ರು ಎಡಿತಾರೆ 4 ರೌಂಡ್ ಆಗೋಯ್ತು. ಈಗ ಬೇರೆ ಏನು ಅಪ್ಡೇಟ್ ಇದೆ ಆಗಿದ್ರೆ ಆಫ್ಲೈನ್ ಕೌನ್ಸಿಲಿಂಗ್ ಯಾವಾಗ ಏನು ಎತ್ತ ಈ ಥರ ಬೇರೆ ಡೌಟ್ಸ್ಗಳನ್ನ ಕೇಳ್ತಿದ್ರಿ. ಇಲಾಖೆ ಕಡೆಯಿಂದ ಇದೀಗ ಒಂದು ಪ್ರಕಟಣೆಯನ್ನು ಬಿಟ್ಟಿರತಕ್ಕಂಥದ್ದು, ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು ಇಲಾಖೆ ಕಡೆಯಿಂದ ಸೀಟ್ ಸಿಗದಿರುವಂಥ ವಿದ್ಯಾರ್ಥಿಗಳಿರ್ಬೋದು, ವೆರಿಫಿಕೇಶನ್ ಆಗದಿರುವಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು, ಈ ಥರ ಸ್ಟಾರ್ ಮಾರ್ಕ್ವಂಥ ಹಾಗೆ ಅಂತಿದ್ರಲ್ಲ ಎಲ್ಲ ವಿದ್ಯಾರ್ಥಿಗಳ ಅನ್ವಯ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಇಲಾಖೆಯವರು ಪ್ರಕಟಣೆಯನ್ನು ಕೊಟ್ಟಿರುವಂಥದ್ದು February 7, 2024 ಇಂದು ಪ್ರಕಟಣೆಯನ್ನು ಕೊಟ್ಟಿರತಕ್ಕಂಥದ್ದು. ಪ್ರಕಟಣೆಯಲ್ಲಿ ಏನೇನು ಮಾಹಿತಿನ ಕೊಟ್ಟಿದ್ದಾರೆ, ಯಾವ ವಿದ್ಯಾರ್ಥಿಗಳ ಕುರಿತು ಅವ್ರು ಏನೇನು ಮಾಹಿತಿನ ಕೊಟ್ಟಿದ್ದಾರೆ, ಕಂಪ್ಲೀಟ್ ಪ್ರಕಟಣೆ ಕುರಿತು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾಯಿರುವಂಥದ್ದು ಬಿಗ್ ಅಪ್ಡೇಟ್ಸ್ ಅಂತ ಹೇಳ್ಬೋದಾಗಿರುವಂಥದ್ದು. ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಆಗಿ BEd ಕುರಿತು ಹೆಚ್ಚಿಗೆ ಸುದ್ದಿಗಳನ್ನು ಪಡ್ಕೊಳ್ಳೋದಕ್ಕೆ A to Z ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ, ಇವರು ಡಿಸ್ಕ್ರಿಪ್ಷನ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ನೋಟಿಫಿಕೇಶನ್, ಈ ಒಂದು ಪ್ರಕಟಣೆಗಳಾಗಿರ್ಬೋದು, ಈ ಥರ ಎಲ್ಲ ಮಾಹಿತಿಗಳು ಅಪ್ಲೋಡ್ ಆಗ್ತಿರ್ತವೆ ಅಂತ ಹೇಳ್ತಾ, ನಿಮ್ದರ ಪ್ರಶ್ನೆ ಡೌಟ್ ಇರೋ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ, ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ. ಹೆಚ್ಚಿಗೆ ವಿದ್ಯಾರ್ಥಿಗಳು ಮೆಸೇಜ್ ಕೂಡ ಮಾಡ್ತಿದ್ದೀರಾ, ರಿಪ್ಲೈಗಳು ಸ್ವಲ್ಪ ತರ ಆಗಬಹುದು ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಇದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದು, ನಾವು ಮಾಡ್ತಿರುವಂಥ ಕೆಲಸ ಇಷ್ಟ ಆಗ್ತಿದ್ರೆ ಪ್ರೋತ್ಸಾಹ ಕೊಡಬೇಕು ಅನ್ಸಿದ್ರೆ ಕೊಡಬಹುದು ಅಂತ ಹೇಳ್ತಾ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರೀದೆ ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಬೇಕಾಗಿರತಕ್ಕಂಥ ಒಂದು ಪ್ರಮುಖ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ವಿಡಿಯೋ ಅಂತ ಹೇಳಬಹುದಾಗಿದ್ದು, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿ ಆಗುತ್ತೆ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ವಿಡಿಯೋ ನೋಡ್ತಿರೋರಿಗೆ ಅಂತ ಹೇಳ್ತಾ, ವಿಡಿಯೋ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ. ಎಲ್ಲ ವಿದ್ಯಾರ್ಥಿಗಳಿಗೆ 4th ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿತ್ತಲ್ಲ ಅದನ್ನು February 7 ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು, February 6 ಪ್ರಕಟ ಮಾಡಿದ್ರು. ಇದೀಗ ಇಲಾಖೆ ಕಡೆಯಿಂದ ಒಂದು ಆರ್ಟ್ಸ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಸೈನ್ಸ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು, ಸ್ಪೆಷಲ್ ಗ್ರೂಪ್ ಆಗಿರ್ಬೋದು, ವಿದ್ಯಾರ್ಥಿಗಳ ಕಟ್ ಆಫ್ ಎಲ್ಲ ಆಗಿರ್ಬೋದು ಇದನ್ನು ಪ್ರಕಟ ಮಾಡಿದ್ರು. ನಂತರದಲ್ಲಿ ಇದೀಗ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಾ ಇರ್ಬೋದು. ಪ್ರಕಟಣೆ ಅಂತ ಹಾಕ್ಬಿಟ್ಟು ವಿದ್ಯಾರ್ಥಿಗಳಿಗೆ ಅವರು February 7, 2024 ಅಂತ ಮಾಹಿತಿನ ಕೊಟ್ಟಿರುವಂಥದ್ದು, ಅದರಲ್ಲಿ ಮತ್ತೆ ಆರ್ಟ್ಸ್ ಸೀಟ್ಸ್ ರಿಮೈನಿಂಗ್ ಸಹ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗಿರತಕ್ಕಂಥ ನಂತರದಲ್ಲಿ 4th ರೌಂಡಲ್ಲಿ ಯಾವ್ಯಾವ ಸೀಟ್ ಆದಮೇಲೆ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟ್ ಉಳ್ಕೊಂಡಿದೆ ಪ್ರೆಸೆಂಟು, ಮತ್ತು ಸೈನ್ಸ್ ಅವರದಾಗಿರ್ಬೋದು ಆಫ್ಟರ್ 4th ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಸೊ ಅಂದರೆ ವಿದ್ಯಾರ್ಥಿಗಳಿಗೆ 4ನೇ ಸುತ್ತಿನ ಬಳಿಕ ಎಷ್ಟೆಷ್ಟು ಸೀಟ್ಗಳು ಪ್ರೆಸೆಂಟಲ್ಲಿ ಉಳ್ಕೊಂಡಿದ್ದ್ರ ಬಗ್ಗೆ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಕೋಬೇಕಾಗುತ್ತೆ. ಪ್ರಕಟಣೆ ಅಂತ ಏನು ಮಾಹಿತಿನ ಕೊಟ್ಟನಲ್ಲ, ಯಾವ ವಿದ್ಯಾರ್ಥಿಗಳ ಕುರಿತು ಅವ್ರು ಏನು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಕ್ರೀನ್ ಮೇಲೆ ಕೂಡ ವಿದ್ಯಾರ್ಥಿಗಳು ವಿಸಿಟ್ ನೋಡ್ತಾ ಇರ್ಬೋದಾಗಿರುತ್ತೆ. ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ, ಸಾಕಷ್ಟು ಫಾಸ್ಟ್ ಆಗಿ ಹೇಳ್ತೀನಿ ಅನ್ಸುತ್ತೆ. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಅಲ್ಲಿ ಕೆಂಪೇಗೌಡ ರಸ್ತೆ ಬೆಂಗಳೂರು ಈ ಥರ ಎಲ್ಲ ಕೊಟ್ಟಿದ್ದಾರೆ. ಸೊ ಡೇಟ್ February 7, 2024 ಅಂತ ಕೊಟ್ಟು ಪ್ರಕಟಣೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 2023-24 ಸಾಲಿನ BEd ಕೋರ್ಸಿನ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ 4ನೇ ಸುತ್ತಿನ ಸೀಟು ಹಂಚಿಕೆಯನ್ನು ದಿನಾಂಕ 6/2/2024 ಅಂದು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಅಂದರೆ ನಾ 4th ರೌಂಡ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಏನಿದೆಯಲ್ಲ ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು February 6 ಪ್ರಕಟ ಮಾಡಿದ್ದೀವಿ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಓದ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀವಿ. 4ನೇ ಸುತ್ತಿನ ಸೀಟು ಹಂಚಿಕೆ ನಂತರ ಉಳಿಕೆಯಾದ ಸೀಟುಗಳ ಸೀಟ್ ಮೆಟ್ರಿಕ್ಸ್ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಸದರಿ ಕಾಲೇಜುಗಳಲ್ಲಿ ಪ್ರವೇಶ ಬಯಸುವ ಹಾಗೂ ಇದುವರೆಗೂ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದ ಅಭ್ಯರ್ಥಿಗಳು ಆಯಾ ನೂಡಲ್ ಸೆಂಟರ್ಗಳಲ್ಲಿ ತಮ್ಮ ಏನು ಮೂಲ ದಾಖಲೆಗಳ ಪರಿಶೀಲನೆಯನ್ನು ದಿನಾಂಕ February 8, 2024 February 12, 2024 ಒಳಗಾಗಿ ಮಾಡಿಸಿಕೊಳ್ಳುವುದಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಏನಿದೆಲ್ಲ 4th ರೌಂಡ್ನ ಬಳಿಕ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳ್ಕೊಂಡಿದೆ ಅಂತಂದ್ಬಿಟ್ಟು ಸೀಟ್ ಮೆಟ್ರಿಕ್ಸನ್ನು ಕೂಡ ಅವರು ಪ್ರಕಟ ಮಾಡಿರುವಂಥದ್ದು. ಅಂದರೆ ಒಂದು 4th ರೌಂಡ್ನ ಪ್ರಕಾರ ಏನು ನೆನ್ನೆ ಸೀಟ್ ಅಲರ್ಟ್ ಆಗಿದೆಯಲ್ಲ ಅದರ ಬಳಿಕ ಯಾವ ವಿದ್ಯಾರ್ಥಿಗಳು ಆ ಕಾಲೇಜಲ್ಲಿ ಸೀಟ್ಗಳು ಉಳ್ಕೊಂಡಿದೆ, ಎಷ್ಟು ಸೀಟ್ಗಳು ಉಳ್ಕೊಂಡಿದೆ ಅಂತ ಅದನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಆರ್ಟ್ಸ್ ಮತ್ತು ಸೈನ್ಸ್ದು. ಅದನ್ನು ಕೂಡ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರುತ್ತೆ, ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಸೊ ಅಥವಾ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ ಕೂಡ ನೋಡ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ. ನಂತರದಲ್ಲಿ ಒಂದು ಕಾಲೇಜು ಪ್ರವೇಶ ಬಯಸುವ ಅಂದರೆ ಅಡ್ಮಿಷನ್ ಆಗೋದಕ್ಕೆ ಇಷ್ಟಪಡುವಂಥ ವಿದ್ಯಾರ್ಥಿಗಳು ಮತ್ತು ಇದುವರೆಗೆ ಡಾಕ್ಯುಮೆಂಟರಿ ವೆರಿಫಿಕೇಷನ್ನ ಮಾಡಿಸ್ತಿರುವಂಥ ಅಂದರೆ ವೆರಿಫಿಕೇಷನ್ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳು, ವೆರಿಫಿಕೇಷನ್ ನಾನು ಹೋಗಿಲ್ಲ, ಡೇಟ್ ಮಿಸ್ ಆಯಿತು, ಇನ್ನೊಂದು ಮತ್ತೊಂದು ಗೊತ್ತಾಗಿರಲಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದು ವೆರಿಫಿಕೇಷನ್ ಆಗದಿರುವಂಥ ವಿದ್ಯಾರ್ಥಿಗಳು ಆಯಾ ನೂಡಲ್ ಸೆಂಟರ್ನ ಆಯ್ಕೆ ಮಾಡಿರ್ತಿರಲ್ಲ, ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ CTE ಡೇಟ್ ಅಂತಂದ್ಬಿಟ್ಟು ಅದರ ವಿದ್ಯಾರ್ಥಿಗಳಿಗೆ ನೂಡಲ್ ಸೆಂಟರ್ಗೆ ವೆರಿಫಿಕೇಷನ್ಗೆ ಹೋಗೋದಕ್ಕೆ ದಿನಾಂಕ February 8, 2024 February 12 ಒಳಗಾಗಿ, February 8 ತನಕ ಅವಕಾಶ ಕೊಟ್ಟಿದ್ದಾರೆ. ಯಾವ ನೂಡಲ್ ಸೆಂಟರ್ ಆಯ್ಕೆ ಮಾಡಿದ್ರೆ ಅಲ್ಲೇ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೋಬೋದಾಗಿರುತ್ತೆ ನೀವು ಅಂತ. ನಂತರದಲ್ಲಿ 4ನೇ ಸುತ್ತಿನ ಪ್ರವೇಶಾಂತಿ ಪತ್ರ ವಿತರಣೆಯ ನಂತರ ಅಂತಿಮ ಸುತ್ತಿಗಾಗಿ ಲಭ್ಯವಿರುವ ಪರಿಷ್ಕೃತ ಸೀಟುಗಳ ವಿವರವನ್ನು ದಿನಾಂಕ 12/2/2024 ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಅಂದರೆ ವಿದ್ಯಾರ್ಥಿಗಳಿಗೆ 4th ರೌಂಡ್ನ ಅಡ್ಮಿಷನ್ ಸ್ಲಿಪ್ ಏನು ವಿದ್ಯಾರ್ಥಿಗಳು ಪಡ್ಕೊತಾರಲ್ಲ ಲಿಸ್ಟಲ್ಲಿ ಹೆಸರು ಬಂದಿರೋರು, ಸೊ ಇದನ್ನು ಜನವರಿ 12 2024
ಆಗ್ತಾ ಇರಲ್ಲ ವಿದ್ಯಾರ್ಥಿಗಳು. ಅಡ್ಮಿಷನ್ ಆಗಲಿಕ್ಕೆ ಫೋರ್ತ್ ರೌಂಡ್ ಅವ್ರಿಗೆ ಫೆಬ್ರವರಿ 12, 2024 ಅಂತ ಕೊಟ್ಟಿರುವಂಥದ್ದು ಲಾಸ್ಟ್ ಡೇಟನ್ನು. ಫೆಬ್ರವರಿ 12 ತನಕ ಫೋರ್ತ್ ರೌಂಡಲ್ಲಿ ಸೀಟನ್ನು ಪಡ್ಕೊಂಡಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಈ ಒಂದು ಫೆಬ್ರವರಿ 12 ಇವರು ಆ ಒಂದು ಲೆಕ್ಕಗಳನ್ನು ಡಾಟಾಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಕಾಲೇಜ್ ಅವರಿಂದ ಸೊ ಫೆಬ್ರವರಿ 12 ಪರಿಷ್ಕೃತ ಸೀಟುಗಳ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ. ಇವತ್ತೊಂದು ಸೀಟ್ ಮೆಟ್ರಿಕ್ಸ್ ಏನು ಪ್ರಕಟ ಮಾಡಿದಾರಲ್ಲ ಇದೇ ಫೈನಲ್ ಅಂತಲ್ಲ, ಫೆಬ್ರವರಿ 12 ಇನ್ನೊಂದು ಸೀಟ್ ಮೆಟ್ರಿಕ್ಸನ್ನು ಪರಿಷ್ಕೃತ ಪ್ರೆಸೆಂಟಲ್ಲಿ ಆ ಟೈಮ್ಗೆ ಫೋರ್ತ್ ರೌಂಡ್ ಫುಲ್ ಎಲ್ಲ ಕಂಪ್ಲೀಟ್ ಆಗಿ ಎಷ್ಟು ಸೀಟ್ಗಳು ಪ್ರೆಸೆಂಟಲ್ಲಿ ಉಳ್ಕೊಂಡಿದೆ ಅನ್ನೋದನ್ನು ಪಕ್ಕ ಲಿಸ್ಟನ್ನು ಅವತ್ತು ಪ್ರಕಟ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಈಗಾಗಲೇ ಮೂಲ ದಾಖಲೆಗಳ ಪರಿಶೀಲನೆಗೆ ಆಗಿರುವ ಹಾಗೂ ಸೀಟು ಹಂಚಿಕೆ ಆಗದಿರುವ ಅಭ್ಯರ್ಥಿಗಳು, ಈಗಾಗಲೇ ವೆರಿಫಿಕೇಶನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಸೀಟ್ ಸಿಕ್ಕಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು, ನನ್ನ ನೇಮೇ ಬಂದಿಲ್ಲ ಲಿಸ್ಟಲ್ಲಿ ಅಂತಕ್ಕಂಥ ವಿದ್ಯಾರ್ಥಿಗಳಿದೆಲ್ಲ, ಅಂದರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ನೇಮ್ ಬಂದಿಲ್ಲ ವೆರಿಫಿಕೇಶನ್ ಆಗಿದೆ ಅಂತ ವಿದ್ಯಾರ್ಥಿಗಳು, ವೆರಿಫಿಕೇಶನ್ ಲಿಸ್ಟ್ ಎಲ್ಲ ಬಂದ್ಬಿಟ್ಟು ಒಂದು ಸ್ಟಾರ್ ಮಾರ್ಕ್ಗಳೇ ಬಂದಿದೆ ಅಂತಕ್ಕಂಥ ವಿದ್ಯಾರ್ಥಿಗಳು. ಸೊ ಹೊಸದಾಗಿ ಪರಿಶೀಲನೆ ಮಾಡಿಸಿರ್ತಕ್ಕಂಥ ಈಗ ವೆರಿಫಿಕೇಶನ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು, ಸೊ ಇವರೆಲ್ಲರಿಗೂ ಕೂಡ ಫೆಬ್ರವರಿ 12, 2024 ಮತ್ತು ಫೆಬ್ರವರಿ 13, 2024 ಆಪ್ಷನ್ ಎಂಟ್ರಿ ಮಾಡಲು ಅವಕಾಶ ಕಲ್ಪಿಸಲಾಗುವುದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅದು ಫಿಫ್ತ್ ರೌಂಡ್ಗೆ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಸದ್ಯಕ್ಕೆ ಅವ್ರು ಮಾಹಿತಿನ ಕೊಟ್ಟಿಲ್ಲ. ಆಪ್ಷನ್ ಎಂಟ್ರಿ ಅವಕಾಶ ಕಲ್ಪಿಸಲಾಗುವುದು ಅಂತ ಮಾಹಿತಿನ ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ರೌಂಡ್ಗೆ ಅನ್ನೋ ಥರ ಕಾಣಿಸ್ತಿರುವಂಥದ್ದು ಫೆಬ್ರವರಿ 12 ಮತ್ತು ಫೆಬ್ರವರಿ 13 ಪರಿಷ್ಕೃತ ಸೀಟುಗಳನ್ನು ಏನು ಪ್ರಕಟ ಮಾಡ್ತಾರಲ್ಲ ಫೆಬ್ರವರಿ 12ಕ್ಕೆ, ಅದರ ಬೇಸ್ ಮೇಲೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ಇದರ ಬಗ್ಗೆ ಮುಂದಿನ ದಿನದಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬರ್ತಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಮರೀದೇ ವಿಡಿಯೋನ ಶೇರ್ ಮಾಡಿ.